ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳ ಇಂಗೆ ಹಬ್ಬಗಳು ಅಂದ್ರೆ ಏನಪ್ಪಾ ಅಂದ್ರೆ ಸುಂದರವಾದಂತ ಒಂದು ಪರಿಕಲ್ಪನೆ ಹಬ್ಬದಂದು ಮನೆ ಮಂದಿ ಎಲ್ಲ ಸೇರಿಕೊಂಡು ಹೊಸ ಬಟ್ಟೆಗಳನ್ನು ಧರಿಸಿ ಹಾಗೆ ಬಹಳ ಸಡಗರ ಸಂಭ್ರಮದಿಂದ ಆಚರಿಸುವಂತ ಹಬ್ಬಗಳಾಗಿರುತ್ತೆ ಅದೇ ರೀತಿ ಅಂದಿನ ದಿನ ಹಬ್ಬಗಳಂದು ರುಚಿ ರುಚಿಯಾದಂತ ಅಡುಗೆಗಳನ್ನು ಮಾಡಿ ಸವಿತಿರ ಹೀಗೆ ಹಬ್ಬಗಳಂದ್ರೆ ಮನೆಯಲ್ಲೆಲ್ಲ ಬಹಳಷ್ಟು ಕೆಲಸಗಳು ಇದ್ದೇ ಇರುತ್ತೆ ಆಗ ಮನೆ ಮಂದಿ ಎಲ್ಲ ಸೇರಿಕೊಂಡು ಒಂದೊಂದು ಕೆಲಸಗಳನ್ನು ಹಂಚಿಕೊಂಡು ಮಾಡಿದಾಗ ಯಾವುದೇ ರೀತಿ ತೊಂದರೆ ಅನ್ನೋದು ಆಗೋದಿಲ್ಲ ಹೀಗೆ ಹಬ್ಬಗಳಲ್ಲಿ ಎರಡು ವಿಧಗಳಿದೆ ಒಂದು ಧಾರ್ಮಿಕ ಹಬ್ಬಗಳು ಮತ್ತೊಂದು ರಾಷ್ಟ್ರೀಯ ಹಬ್ಬಗಳು ಧಾರ್ಮಿಕ ಹಬ್ಬಗಳು ಉದಾಹರಣೆಗೆ ಈಗ ದಸರಾ ದೀಪಾವಳಿ ಬುದ್ಧ ಪೌರ್ಣಿಮಾ ಮತ್ತೆ ಕ್ರಿಸ್ಮಸ್ ಮೊಹರಂ ಹೀಗೆ ಅನೇಕ ರೀತಿಯಾದಂತಹ ಅವರ ಧರ್ಮಗಳಿಗೆ ಅನುಗುಣವಾಗಿ ಅವರವರ ಧರ್ಮದವರು ಆಚರಿಸುವಂತಹ ಹಬ್ಬಗಳೇ ಧಾರ್ಮಿಕ ಹಬ್ಬಗಳು ಇನ್ನು ರಾಷ್ಟ್ರೀಯ ಹಬ್ಬಗಳಂದ್ರೆ ದೇಶದ ಸಮಸ್ತ ಜನರು ಸೇರಿಕೊಂಡು ಆಚರಿಸುವಂತಹ ಹಬ್ಬವೇ ರಾಷ್ಟ್ರೀಯ ಹಬ್ಬಗಳು ಉದಾಹರಣೆಗೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಗಾಂಧಿ ಜಯಂತಿ ಈ ಒಂದು ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸ್ತೇವೆ ಇನ್ನು ಯಾವುದೇ ಒಂದು ಹಬ್ಬವನ್ನ ಉತ್ತಮವಾಗಿ ಯಾವುದೇ ತೊಂದರೆ ಇಲ್ಲದೆ ಆಚರಿಸಬೇಕಂದ್ರೆ ನಾವು ಮೊದಲು ಏನು ಪೂರ್ವ ಸಿದ್ಧತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಇಲ್ಲಿ ಒಂದು ಶಾಲೆಯಲ್ಲಿ ಒಬ್ಬ ಮುಖ್ಯ ಗುರುಗಳು ಏನ್ ಮಾಡ್ತಾರೆ ಅಲ್ಲಿರುವಂತಹ ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡುವ ಮೂಲಕ ಆ ಮಕ್ಕಳಿಗೆಲ್ಲ ಏನು ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ರಾಷ್ಟ್ರೀಯ ಹಬ್ಬವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನ ಒಂದೊಂದು ಕೆಲಸವಾಗಿ ಒಬ್ಬೊಬ್ಬರಿಗೆ ಹಂಚಿಕೊಂಡು ಯಾವ ರೀತಿ ಅವರ ಹಬ್ಬವನ್ನ ರಾಷ್ಟ್ರೀಯ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅನ್ನೋದನ್ನ ಇವತ್ತು ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಮಕ್ಕಳ ತರಗತಿ ಮೂರನೇ ತರಗತಿಯಲ್ಲಿರುವಂತಹ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಸ್ವಾತಂತ್ರ್ಯದ ಬಗ್ಗೆ ತಿಳ್ಕೊಂಡಿದ್ದೀರಾ ಸ್ವತಂತ್ರ ಅಂದ್ರೆ ನಮ್ಮ ಭಾರತೀಯರಿಗೆ ಒಂದು ಸ್ವತಂತ್ರ ದೊರೆತಂತಹ ದಿನ ಅಂದ್ರೆ ಹಿಂದಿನ ಕಾಲದಲ್ಲಿ ಅಂದ್ರೆ ಸುಮಾರು 200 ವರ್ಷಗಳ ಕಾಲ ಯಾರು ಬ್ರಿಟಿಷರು ವ್ಯಾಪಾರಕ್ಕೋಸ್ಕರ ಅವರು ಭಾರತಕ್ಕೆ ಬರ್ತಾರೆ ಆಗ ಬಂದವರು ಅವ್ರು ಏನ್ ಮಾಡ್ತಾರೆ ನಮ್ಮ ಭಾರತ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತಂದ್ರೆ ಕೃಷ್ಣದೇವರಾಯನ ಕಾಲದಲ್ಲಿ ಬೀದಿಯಲ್ಲಿ ಏನು ಚಿನ್ನ ಬೆಳ್ಳಿ ಮುತ್ತು ರತ್ನ ಇವುಗಳನ್ನ ಬೀದಿಯಲ್ಲಿ ಸೇರುಗಳನ್ನ ಅಳತೆ ಮಾಡಿ ಮಾರುವಂತಹ ಶ್ರೀಮಂತ ದೇಶವಾಗಿತ್ತು ಇಂತಹ ಒಂದು ದೇಶಕ್ಕೆ ವ್ಯಾಪಾರವಾಗಿ ಬ್ರಿಟಿಷರು ಬಂದ್ರು ಆಗ ಇಲ್ಲಿರುವಂತಹ ಸಂಪತ್ತನ್ನ ಕಂಡಂತಹ ಅವರು ನಮ್ಮ ಭಾರತೀಯರನ್ನ ಅವರ ಒಂದು ಅಡಿತ ಅಂದ್ರೆ ಕೆಳಗಡೆ ನಮ್ಮ ಭಾರತೀಯರ ಮೇಲೆ ಒಂದು ದೌರ್ಜನ್ಯವನ್ನ ಮಾಡ್ತಾ ಇದ್ರು ಇಂತಹ ಒಂದು ದೌರ್ಜನ್ಯವನ್ನ ಕಂಡಂತಹ ಅನೇಕ ಮಹನೀಯರು ನಮ್ಮ ದೇಶಕ್ಕೆ ಸ್ವತಂತ್ರ್ಯ ಬೇಕು ಅಂತ ಸುಮಾರು 200 ವರ್ಷಗಳ ಕಾಲ ಸತತವಾಗಿ ಹೋರಾಟವನ್ನ ಮಾಡಿ ನಮಗೆ 1947 ಆಗಸ್ಟ್ 15 ನಮಗೆ ಸ್ವತಂತ್ರ ದೊರೆತು ಆ ಒಂದು ಹಬ್ಬದ ಆಚರಣೆಯನ್ನ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲೂ ಸಹ ಆಚರಿಸ್ತೀವಿ ಪ್ರತಿಯೊಬ್ಬರು ದೇಶದ ನಮ್ಮ ಭಾರತೀಯರು ಸಮಸ್ತ ಜನರು ಈ ಹಬ್ಬವನ್ನ ಬಹಳ ಸಂಭ್ರಮ ಸಡಗರದಿಂದ ನಾವು ಆಚರಿಸುವಂತಹ ಹಬ್ಬ ಅದೇ ರೀತಿ ಇಲ್ಲಿ ಒಂದು ಶಾಲೆಯಲ್ಲಿ ಮುಖ್ಯ ಗುರುಗಳು ಅವರ ಒಂದು ಮಾರ್ಗದರ್ಶನದ ಮೂಲಕ ಮಕ್ಕಳು ಯಾವ ರೀತಿ ಎಲ್ಲಾ ಕೆಲಸಗಳನ್ನ ಹಂಚಿಕೊಂಡು ಈ ಒಂದು ಹಬ್ಬವನ್ನ ಬಹಳ ಸುಂದರವಾಗಿ ಆಚರಿಸ್ತಾರೆ ಅಂತ ನೋಡೋಣ ಬನ್ನಿ ಬಿಡುವಿನ ಸಮಯ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು ಮಂತ್ರಿಗಳು ಸಭೆಗೆ ಬಂದರು ಅಂದ್ರೆ ಬಿಡುವಿನ ಸಮಯ ಅಂದ್ರೆ ಈಗ ಲೀಜರ್ ಪೀರಿಯಡ್ ಅಂತ ಹೇಳ್ತೀರಲ್ಲ ಅಂದ್ರೆ ಅವ್ರಿಗೆ ಆ ಸಮಯದಲ್ಲಿ ಯಾವುದೇ ರೀತಿ ಏನು ಕೆಲಸ ಅನ್ನೋದಿರಲಿಲ್ಲ ಆ ಮಕ್ಕಳೆಲ್ಲ ಫ್ರೀ ಆಗಿರ್ತಾರೆ ಅಂತಹ ಒಂದು ಸಮಯದಲ್ಲಿ ಮುಖ್ಯ ಗುರುಗಳು ಈಗ ಒಂದು ಶಾಲೆಗೆ ಗುರುಗಳು ಮತ್ತೆ ಮುಖ್ಯ ಗುರುಗಳು ಅಂದ್ರೆ HM ಅಂತ ಹೇಳ್ತೀರಿ ಆ ಮುಖ್ಯ ಗುರುಗಳು ಆ ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಅಂದ್ರೆ ಮಂತ್ರಿ ಮಂಡಲ ಅಂದ್ರೆ ಹೇಗೆ ಇದ್ರೆ ಒಂದು ಸರ್ಕಾರ ಹೇಗೆ ಗೌರ್ಮೆಂಟ್ ಅಂತ ಏನಂತ ಹೇಳ್ತಿರಲ್ಲ ಆ ಸರ್ಕಾರದ ಒಂದು ಆಡಳಿತ ಒಂದು ಸುವ್ಯವಸ್ಥಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಈಗ ಗೃಹ ಸಚಿವರು ಅಂದ್ರೆ ಗೃಹ ಮಂತ್ರಿಗಳಿರ್ತಾರೆ ಶಿಕ್ಷಣ ಮಂತ್ರಿಗಳಿರ್ತಾರೆ ಮುಖ್ಯಮಂತ್ರಿಗಳು ಹೀಗೆ ಅವರೆಲ್ಲರೂ ಸಹ ಒಂದೊಂದು ಕೆಲಸಗಳನ್ನ ಹಂಚಿಕೊಂಡು ಸರ್ಕಾರವನ್ನ ಯಾವ ರೀತಿ ನಡೆಸ್ತಾರಲ್ಲ ಹಾಗೆ ಇಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಒಂದು ಮಂತ್ರಿ ಮಂಡಲದ ಒಂದು ಸಭೆ ಇತ್ತಂತೆ ಹಾಗೆ ಇಲ್ಲಿ ಸಭೆ ಅಂದ್ರೆ ಮೀಟಿಂಗ್ ಸಭೆಯನ್ನ ಒಂದು ದಿನ ಮುಖ್ಯ ಗುರುಗಳು ಬಿಡುವಿನ ಸಮಯದಲ್ಲಿ ಕರೆದಿದ್ರಂತೆ ಆಗ ಮಂತ್ರಿಗಳು ಸಭೆಗೆ ಬಂದರು ಮಂತ್ರಿಗಳು ಅಂದ್ರೆ ಇಲ್ಲಿ
ಮಕ್ಕಳು ಅಂದ್ರೆ ಬೇರೆ ಬೇರೆ ಮಂತ್ರಿಗಳು ಅಂತ ತಿಳ್ಕೊಬಿಡಿ ಆ ಒಂದು ಶಾಲೆಯಲ್ಲಿ ಮಾಡಿರುವಂತ ಆ ಮಂತ್ರಿಯ ಒಂದು ಸಭೆಯ ಮಂತ್ರಿಗಳೆಲ್ಲ ಆ ಸಭೆಗೆ ಆ ಮೀಟಿಂಗ್ ಗೆ ಬರ್ತಾರಂತೆ ಆಗ ಬಂದಿದ ನಂತರ ಮುಖ್ಯ ಗುರುಗಳು ಮಾತಾಡ್ತಾರೆ ಮಕ್ಕಳೇ ಇದು ಆಗಸ್ಟ್ ತಿಂಗಳು ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ನೀ ಹೇಳಬಲ್ಲೆಯ ರಾಜು ಆಗ ಮಕ್ಕಳು ಮೊದಲಿಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಶಿಕ್ಷಕರು ಅಂದ್ರೆ ಮುಖ್ಯ ಗುರುಗಳು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಏನಂತ ಮಕ್ಕಳೇ ಇದು ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ಅಂದ್ರೆ ನಮ್ಮ ಭಾರತೀಯರಿಗೆ ಒಂದು ಸಂತೋಷದ ದಿನ ಅಂತಾನು ಸಹ ನಾವು ಹೇಳಬಹುದು ಆಗ ಕೇಳ್ತಾ ಇದ್ದಾರೆ ಏನಂತ ಇದು ಆಗಸ್ಟ್ ತಿಂಗಳು ಮಕ್ಕಳೇ ಈ ಒಂದು ತಿಂಗಳಿನಲ್ಲಿ ನಾವು ಆಚರಿಸುವಂತಹ ಹಬ್ಬ ಯಾವುದು ಅಂತ ಮಕ್ಕಳನ್ನ ಪ್ರಶ್ನಿಸ್ತಾ ಇದ್ದಾರೆ ಆಗ ರಾಜು ಎಂಬ ಹುಡುಗನನ್ನ ನೀ ಹೇಳಬಲ್ಲೆಯ ರಾಜು ಅಂತ ಕೇಳ್ತಾರೆ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಸರ್ ಆಗ ಮಕ್ಕಳೆಲ್ಲರೂ ಸಹ ಏನ್ ಮಾಡ್ತಾರೆ ಈಗ ನಾವು ತರಗತಿಯಲ್ಲಿ ನಿಮ್ಗೆ ಏನಾದ್ರು ಒಂದು ಪ್ರಶ್ನೆಯನ್ನ ಕೇಳಿದಾಗ ಎಸ್ ಮ್ಯಾಮ್ ಅಂತ ಏನ್ ಮಾಡ್ತೀರಾ ಎಲ್ಲಾರು ಜೋರಾಗಿ ಕಿರಿಸ್ತಿರಲ್ಲ ಅದೇ ರೀತಿ ಇಲ್ಲೂ ಸಹ ಆ ಮಂತ್ರಿಗಳೆಲ್ಲ ಅಂದ್ರೆ ಮಕ್ಕಳು ಇರ್ತಾರಲ್ಲ ಆ ಮಕ್ಕಳೆಲ್ಲರೂ ಜೋರಾಗಿ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯ ಗುರುಗಳು ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು ಆಗ ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ ಏನಂತ ಹೀಗೆ ಎಲ್ಲರೂ ನೀವು ಏನು ಒಟ್ಟಾಗಿ ಸೇರಿಕೊಂಡು ಮಾತಾಡಬಾರದು ಸರದಿ ಅನುಸರಿಸಬೇಕು ತಿಳಿಯತೆ ಸರದಿ ಅಂದ್ರೆ ಅನುಕ್ರಮವಾಗಿ ಅಂದ್ರೆ ಒಬ್ಬರಾದ ಮೇಲೆ ಇನ್ನೊಬ್ಬರು ಮಾತಾಡೋದು ಸರದಿ ಅಂತ ಹೇಳ್ತಾರೆ ಆ ಒಂದು ಸರದಿಯನ್ನ ನೀವೆಲ್ಲರೂ ಏನ್ ಮಾಡ್ಬೇಕು ಅನುಸರಿಸಬೇಕು ಗೊತ್ತಾಯ್ತಾ ಅಂತ ಮುಖ್ಯ ಗುರುಗಳು ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಸರಿ ರಾಜು ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಸರಿ ರಾಜು ಈಗ ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಅಂತ ಮತ್ತೆ ರಾಜುವಿಗೆ ಪ್ರಶ್ನಿಸ್ತಾ ಇದ್ದಾರೆ ಆಗ ರಾಜು ಹೇಳ್ತಾ ಇದ್ದಾನೆ ಮುಖ್ಯಮಂತ್ರಿ ಆಗ ರಾಜುವಿಗೆ ಒಂದು ಸ್ಥಾನವನ್ನ ಕೊಟ್ಟಿರ್ತಾರೆ ಯಾವ ಸ್ಥಾನ ಅಂದ್ರೆ ಮುಖ್ಯಮಂತ್ರಿ ಎಂಬ ಸ್ಥಾನವನ್ನ ನೀಡಿರ್ತಾರೆ ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬ ರಾಜು ಹೇಳ್ತಾ ಇದ್ದಾನೆ ನಮ್ಮ ದೇಶ ಸ್ವತಂತ್ರವಾದಂತಹ ದಿನ ಅಂದ್ರೆ ನಮ್ಮೆಲ್ಲರಿಗೂ ಸಹ ನಮ್ಮ ಭಾರತೀಯರಿಗೆಲ್ಲರಿಗೂ ಸ್ವತಂತ್ರ ಸಿಕ್ಕಿದಂತಹ ದಿನ ಆ ಒಂದು ಸವಿ ನೆನಪಿಗಾಗಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷವೂ ಸಹ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುವೆ ಅಂದ್ರೆ ಇಡೀ ದೇಶಾದ್ಯಂತ ವರ್ಷವೂ ಸಹ ಎಲ್ಲರೂ ಆಚರಿಸುವಂತಹ ಒಂದು ಸಡಗರದ ಹಬ್ಬ ಅಂತ ರಾಜು ಹೇಳ್ತಾ ಇದ್ದಾನೆ ಮೇರಿ ಆರೋಗ್ಯ ಮಂತ್ರಿ ಇಲ್ಲಿ ಮೇರಿಗೆ ಆರೋಗ್ಯ ಮಂತ್ರಿ ಅಂತ ಹೇಳ್ತಾರೆ ಸ್ವಾತಂತ್ರ್ಯವಾದ ದಿನ ಹಾಗೆಂದರೆ ಏನು ಸರ್ ಆಗ ಮೇರಿ ಕೇಳ್ತಾ ಇದ್ದಾಳೆ ಒಂದು ಪ್ರಶ್ನೆಯನ್ನ ಏನು ಸ್ವತಂತ್ರವಾದ ದಿನ ಹಾಗೆಂದ್ರೆ ಏನು ಸರ್ ಅಂತ ಕೇಳಿದಾಗ ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ಅಂದ್ರೆ ನಾನು ಹೇಳಿದ್ನಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ದೇಶವನ್ನ ಯಾರು ಆಡಳಿತ ನಡೆಸ್ತಾ ಇದ್ರು ಆಳ್ವಿಕೆ ಮಾಡ್ತಾ ಇದ್ರು ಅಂದ್ರೆ ಬ್ರಿಟಿಷರು ಆಡಳಿತ ನಡೆಸ್ತಾ ಇದ್ರು ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದು ಕೊಟ್ಟರು ಅಂದ್ರೆ ದೇಶದ ಸ್ವಾಭಿಮಾನಿ ಅಂದ್ರೆ ನಾವು ಬೇರೆಯವರ ಒಂದು ಕೈ ಕೆಳಗಡೆದ ಒಂದು ಸ್ವಾಭಿಮಾನದಿಂದ ಸ್ವಾವಲಂಬನ ಜೀವನ ಮಾಡೋದಕ್ಕೆ ಇದಕ್ಕೆ ಸ್ವಾಭಿಮಾನಿ ಆದಂತಹ ಯಾರು ಇಲ್ಲಿ ಗಾಂಧೀಜಿಯವರು ಗಾಂಧೀಜಿ ಅಷ್ಟೇ ಅಲ್ಲ ಇನ್ನು ಅನೇಕ ಮಹಾನ್ ವ್ಯಕ್ತಿಗಳು ಕುದಿರಾಮ್ ಬೋಸ್ ಲಾಲ ಲಜಪತ ರಾಯ್ ಮತ್ತೆ ರಾಣಿ ಚೆನ್ನಮ್ಮ ಹೀಗೆ ಅನೇಕ ಕಸ್ತೂರ್ಬಾ ಹೀಗೆ ಅನೇಕ ವ್ಯಕ್ತಿಗಳು ಏನು ಹೋರಾಟವನ್ನ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ಸಿಕ್ಕಿತು ಹೀಗೆ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಅಂದ್ರೆ ಗಾಂಧೀಜಿಯವರ ಜೊತೆ ಅವರ ಒಂದು ಮುಖ್ಯ ಅತಿಥಿಯಾಗಿ ಮುಖ್ಯ ವ್ಯಕ್ತಿಯಾಗಿ ಅವರ ಒಂದು ನೇತೃತ್ವದಲ್ಲಿ ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಏನು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ತಂದುಕೊಟ್ಟರು ಅವರು ದೇಶಾಭಿಮಾನ ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು ಇವರು ಏನು ಗಾಂಧೀಜಿಯವರಿಗೆ ನಮ್ಮ ದೇಶವನ್ನ ಅಂದ್ರೆ ತುಂಬಾನೇ ಒಂದು ಅಭಿಮಾನ ದೇಶಾಭಿಮಾನ ಅಂತ ಹೇಳ್ತಾರೆ ದೇಶ
ರಾಷ್ಟ್ರ ಪ್ರೇಮ ಅಂತ ಹೇಳ್ತಾರಲ್ಲ ಹಾಗೆ ದೇಶದ ಮೇಲೆ ಉತ್ತಮವಾದಂತ ಒಂದು ಅಭಿಮಾನವನ್ನ ಗೌರವವನ್ನ ಹೊಂದಿದಂತ ವ್ಯಕ್ತಿ ಹಾಗೆ ತ್ಯಾಗ ಮಾಡಿದರೆ ಇಂದ ದೇಶಕ್ಕೋಸ್ಕರ ತಮ್ಮ ಜೀವನವನ್ನ ಇವರು ತ್ಯಾಗ ಮಾಡಿದಂತ ತ್ಯಾಗಮೇಗಳು ಬಲಿದಾನ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರಲ್ಲ ದೇಶಕ್ಕೋಸ್ಕರ ಬಲಿದಾನ ಅಂದ್ರೆ ಎಷ್ಟೋ ವ್ಯಕ್ತಿಗಳು ಏನು ಮಾಡ್ತಾರೆ ತಮ್ಮ ಜೀವದ ಹಂಗನ್ನ ತೊರೆದು ಬಲಿದಾನರಾಗಿದ್ದಾರೆ ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ ಹೀಗೆ ಇದೆಲ್ಲ ಮಾಡಿ 1947 ಆಗಸ್ಟ್ 15 ರಂದು ನಮ್ಮ ದೇಶ ಸ್ವತಂತ್ರವಾಯಿತು ಇದೆಲ್ಲ ಮಾಡಿದ ನಂತರ ನಮ್ಮ ದೇಶಕ್ಕೆ ಯಾವಾಗ ಸ್ವತಂತ್ರ ಸಿಕ್ಕಿತು ಅಂದ್ರೆ 1947 ಆಗಸ್ಟ್ 15 ಆಗಸ್ಟ್ 15 ರಂದು ನಮ್ಮ ದೇಶ ಏನಾಯ್ತು ಮಕ್ಕಳ ಸ್ವತಂತ್ರವಾಯಿತು ಆಗಸ್ಟ್ 15 ರಂದು ಭಾರತ ಸ್ವತಂತ್ರವಾಯಿತು ದೇಶ ಸ್ವತಂತ್ರವಾದ ಸವಿ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಈ ಒಂದು ನಮ್ಮ ಭಾರತೀಯರೆಲ್ಲರಿಗೂ ಸ್ವತಂತ್ರ ಸಿಕ್ಕಿದಂತ ದಿನ ಈ ಒಂದು ಸವಿ ನೆನಪಿಗಾಗಿ ಈ ಒಂದು ಸುಂದರವಾದಂತಹ ನೆನಪಿಗಾಗಿ ಪ್ರತಿ ವರ್ಷವೂ ಇಡೀ ದೇಶಾದ್ಯಂತ ಎಲ್ಲ ಭಾರತೀಯರು ಆಚರಿಸುವಂತಹ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಮುಖ್ಯ ಗುರುಗಳು ಮೇರಿ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ನೀಡಿದರು ಅದಾದ ನಂತರ ಶರೀಫ್ ಉಪ ಮುಖ್ಯಮಂತ್ರಿ ಶರೀಫ್ಗೆ ಉಪ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವೆ ಎಲ್ಲ ಸರ್ ಹಾಗ ನಮ್ಮ ಶಾಲೆಯಲ್ಲೂ ಸರ್ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತೇವಲ್ಲ ಅಂತ ಶರೀಫ್ ಕೇಳ್ತಾ ಇದ್ದಾನೆ ಆಗ ಮುಖ್ಯ ಗುರುಗಳು ಹೌದು ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಸಹ ಏನು ಒಂದು ಸಿದ್ಧತೆಯನ್ನ ಅಂದ್ರೆ ಪ್ರೀ ಪ್ಲಾನ್ ಅಂತ ಹೇಳ್ತಿರಲ್ಲ ಪೂರ್ವ ಸಿದ್ಧತೆ ಅಂತ ಹೇಳ್ತೀವಿ ಆ ಒಂದು ಸಿದ್ಧತೆಯನ್ನ ನಾವೆಲ್ಲರೂ ಸಹ ಮಾಡ್ಕೊಳ್ಬೇಕು ಅಂತ ಮುಖ್ಯ ಗುರುಗಳು ಆ ಸಭೆಯಲ್ಲಿ ಇರುವಂತಹ ಎಲ್ಲಾ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಶಾಹೀನ್ ಗೃಹ ಮಂತ್ರಿ ಶಾಹೀನ್ ಅನ್ನೋ ಒಬ್ಬ ಯಾರು ಗೃಹ ಮಂತ್ರಿ ಇರ್ತಾರೆ ಏನೇನು ಸಿದ್ಧತೆ ಮಾಡಬೇಕಿದೆ ಹೇಳಿ ಸರ್ ಅಂದ್ರೆ ಸ್ವತಂತ್ರ ದಿನಾಚರಣೆಯನ್ನ ಆಚರಿಸಬೇಕಾದ್ರೆ ಯಾವ್ಯಾವ ರೀತಿಯಲ್ಲಿ ಒಂದು ಸಿದ್ಧತೆಯನ್ನ ಮಾಡ್ಕೋಬೇಕಾಗಿದೆ ನೀವು ಹೇಳಿ ಸರ್ ಅಂತ ಶಾಹೀನ್ ಕೇಳ್ತಾನೆ ಆಗ ಮುಖ್ಯ ಗುರುಗಳು ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಡುವವರನ್ನು ಗುರುತಿಸಬೇಕು ಮೈದಾನವನ್ನು ಸ್ವಚ್ಛಗೊಳಿಸಬೇಕು ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು ಯಾವ್ಯಾವ ಕೆಲಸಗಳನ್ನ ಮಾಡಬೇಕು ಯಾವ ರೀತಿ ಸಿದ್ಧತೆಗಳನ್ನ ಮಾಡಬೇಕು ಸ್ವತಂತ್ರ ದಿನಾಚರಣೆಯನ್ನು ಹೇಗೆ ಮಾಡಬೇಕು ಅಂತ ಇಲ್ಲಿ ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು ಅಂದ್ರೆ ಅನೇಕ ರೀತಿಯಾದಂತಹ ನಮ್ಮ ಶಾಲೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಮಕ್ಕಳಿಗೂ ಏನು ಆಟೋಟ ಸ್ಪರ್ಧೆ ಅಂದ್ರೆ ಸ್ಪರ್ಧೆಗಳು ಅಂದ್ರೆ ಪೈಪೋಟಿ ಆ ಒಂದು ಆಟಗಳ ಒಂದು ಸ್ಪರ್ಧೆಯನ್ನ ನಾವು ಏನ್ ಮಾಡ್ಬೇಕು ಏರ್ಪಾಡ್ ಮಾಡ್ಬೇಕು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಡುವಂತಹ ಮಕ್ಕಳನ್ನ ಏನ್ ಮಾಡ್ಬೇಕು ಇಲ್ಲಿ ಗುರುತಿಸ್ಬೇಕು ಸಾಂಸ್ಕೃತಿಕ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳ್ತಿರಲ್ಲ ಅಂದ್ರೆ ಸಾಂಸ್ಕೃತಿಕ ನೃತ್ಯ ಆಗಿರ್ಬೋದು ಹಾಡಾಗಿರ್ಬೋದು ಹೀಗೆ ಅನೇಕ ರೀತಿಯಾದಂತಹ ಜನಪದ ಗೀತೆಗಳಿರ್ಬೋದು ಇವನ್ನೆಲ್ಲ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಹೀಗೆ ಈಗ ಯಾರು ಹಾಡು ಹೇಳ್ತಾರೆ ಮತ್ತೆ ಯಾರು ಡ್ಯಾನ್ಸ್ ಮಾಡ್ತಾರೆ ನೃತ್ಯ ಮಾಡ್ತಾರೆ ಮತ್ತೆ ಜನಪದ ಗೀತೆಗಳು ಜನಪದ ನೃತ್ಯಗಳು ಇವು ಯಾರು ಮಾಡ್ತಾರಲ್ಲ ಅಂತಹ ಒಂದು ಮಕ್ಕಳನ್ನ ನಾವು ಮೊದಲಿಗೆ ಅಂತಹ ಒಂದು ವಿದ್ಯಾರ್ಥಿಗಳನ್ನ ಗುರುತಿಸ್ಕೋಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಮೈದಾನವನ್ನ ಸ್ವಚ್ಛಗೊಳಿಸಬೇಕು ಮೈದಾನ ಅಂದ್ರೆ ಆ ಒಂದು ಮೈದಾನದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸೇರಿಕೊಂಡು ಏನ್ ಮಾಡ್ಬೇಕು ಮೈದಾನವನ್ನ ಶುಚಿಗೊಳಿಸ್ಬೇಕು ಸ್ವಚ್ಛಗೊಳಿಸ್ಬೇಕು ಅಲ್ಲಿರುವಂತಹ ಗಿಡಗಳನ್ನೆಲ್ಲ ಕಿತ್ತು ಮತ್ತೆ ಕಲ್ಲಿರ್ಬೋದು ಮತ್ತೆ ವೇಸ್ಟ್ ಏನೇನಿದೆಯಲ್ಲ ಅದನ್ನೆಲ್ಲ ನಾವು ಕಿತ್ತು ಏನ್ ಮಾಡ್ಬೇಕು ಆ ಮೈದಾನವನ್ನ ಶುಚಿಗೊಳಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು ಹಾಗೆ ಶಾಲೆಯನ್ನ ನಮ್ಮ ಶಾಲೆ ನೋಡೋದಕ್ಕೆ ಯಾವ ರೀತಿ ಇರ್ಬೇಕು ಅಂದ್ರೆ ತಳಿರು ತೋರಣ ಅಂದ್ರೆ ಮಾವಿನ ಸೊಪ್ಪಿನಿಂದ ಮಾವಿನ ಎಲೆಯಿಂದ ತೋರಣಗಳನ್ನ ಬಾಗಿಲಿಗೆ ಮತ್ತೆ ಶಾಲೆಯ ಒಂದು ಆವರಣದಲ್ಲಿ ತಳಿರು ತೋರಣಗಳಿಂದ ಕಟ್ಟಿ ನಾವು ಮಾವಿನ ಎಲೆಯನ್ನ ಕಟ್ಟಿ ಒಂದು ಸುಂದರವಾಗಿ ಅಲಂಕರಿಸ ಇರಬೇಕು ಅಂತ ಇಲ್ಲಿ ಮುಖ್ಯ ಗುರುಗಳು ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಐಶ್ವರ್ಯ ಅನ್ನೋಳು ಇಲ್ಲಿ ಸಂಸ್ಕೃತಿ ಮಂತ್ರಿಯನ್ನಾಗಿ ಅವಳನ್ನ ನೇಮಕ ಮಾಡಿರ್ತಾರೆ ಗುರುಗಳೇ ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ ಹಾಗ ಅವಳು ಹೇಳ್ತಾ ಇದ್ದಾಳೆ ಏನಂತ ಐಶ್ವರ್ಯ ಗುರುಗಳೇ ನಾವೆಲ್ಲರೂ ಸೇರಿಕೊಂಡು ಕೆಲಸಗಳನ್ನ ಹಂಚಿಕೊಂಡು ಈಗ ಒಬ್ಬೊಬ್ರು ಏನು ಒಂದೊಂದು ಕೆಲಸಗಳನ್ನ ನಾವು ಹಂಚಿಕೊಂಡು ನಾವು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಅಂತ ಐಶ್ವರ್ಯ ಹೇಳ್ತಾಳೆ
ಆಗ ಮುಖ್ಯ ಗುರುಗಳು ಸಂತೋಷ ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಹಂಚಿಕೊಳ್ಳುವಿರಿ ಆಗ ಮುಖ್ಯ ಗುರುಗಳು ಮತ್ತೊಂದು ಪ್ರಶ್ನಿಸುತ್ತಾ ಇದ್ದಾರೆ ಏನಂತ ನೀವು ಹೇಳಿದು ಸಂತೋಷವಾಯಿತು ನೀವೆಲ್ಲ ಯಾರೇರು ಯಾವ ಯಾವ ಕೆಲಸಗಳನ್ನು ನೀವು ಹಂಚಿಕೊಳ್ಳುತ್ತೀರಾ ಅಂತ ಕೇಳ್ತಾ ಇದ್ದಾರೆ ವಿವೇಕ್ ಕ್ರೀಡಾ ಮಂತ್ರಿ ವಿವೇಕ್ ಅನ್ನೋನಲ್ಲಿ ಕ್ರೀಡಾ ಮಂತ್ರಿಯಾಗಿರ್ತಾನೆ ಸರ್ ಮಂತ್ರಿಮಂಡಲದ ಎಲ್ಲಾ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ ಅಂದ್ರೆ ಮಂತ್ರಿಮಂಡಲದಲ್ಲಿರುವಂತ ಯಾರ್ಯಾರು ಮುಖ್ಯಮಂತ್ರಿ ಆರೋಗ್ಯ ಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಸಂಸ್ಕೃತಿ ಮಂತ್ರಿ ಹಾಗೆ ಕ್ರೀಡಾ ಮಂತ್ರಿ ಈ ಮಂತ್ರಿಮಂಡಲದ ಎಲ್ಲರೂ ಸೇರಿಕೊಂಡು ಏನು ಮಾಡ್ತೀವಿ ನಾವು ಆಟೋಟ ಸ್ಪರ್ಧೆಗಳನ್ನ ಏರ್ಪಾಟ್ ಮಾಡ್ತೀವಿ ಏರ್ಪಾಟ್ ಮಾಡಿ ವಿಜೇತರ ಒಂದು ಪಟ್ಟಿಯನ್ನ ಲಿಸ್ಟ್ ಅಂದ್ರೆ ಯಾರು ಗೆದ್ದವರು ವಿಜೇತರು ಅಂದ್ರೆ ಆ ಒಂದು ಆಟದಲ್ಲಿ ಗೆದ್ದವರಿಗೆ ವಿಜೇತರು ಅಂತ ನಾವು ಹೇಳ್ತೀರಿ ಆ ಒಂದು ವಿಜೇತರ ಒಂದು ಪಟ್ಟಿಯನ್ನ ಲಿಸ್ಟ್ ಪಟ್ಟಿದ್ರೆ ಲಿಸ್ಟ್ ಅಂತ ಹೇಳ್ತಿರಲ್ಲ ಆ ಪಟ್ಟಿಯನ್ನ ಸಿದ್ಧಪಡಿಸ್ತೀವಿ ಅಂತ ಇಲ್ಲಿ ವಿವೇಕ್ ಹೇಳ್ತಾ ಇದ್ದಾನೆ ಶಾಹಿನ್ ಶಾಹಿನ್ ಮತ್ತು ಐಶ್ವರ್ಯ ಮಾತನಾಡುತ್ತಿದ್ದರು ಶಾಹಿನ್ ಮತ್ತು ಐಶ್ವರ್ಯ ಅಲ್ಲೇನೋ ಮಾತಾಡ್ತಾ ಇದ್ದಾರಂತೆ ಮುಖ್ಯ ಗುರುಗಳು ಶಾಹಿನ್ ಐಶ್ವರ್ಯ ಒಬ್ಬೊಬ್ಬರು ಮಾತಾಡುವಾಗ ನಿಮ್ಮ ನಿಮ್ಮೊಳಗೆ ಮಾತಾಡಬಾರದು ಆಗ ಶಾಹಿನ್ ಮತ್ತೆ ಐಶ್ವರ್ಯ ಏನು ಆ ಒಂದು ಸಭೆಯಲ್ಲಿ ಅವರಿಬ್ರು ಏನು ಒಬ್ಬೊಬ್ಬರೇ ಮಾತಾಡ್ಕೊಳ್ತಾ ಇದ್ರೆ ಅದಕ್ಕೆ ಹೇಳ್ತಾ ಇದ್ರೆ ನೀವು ಇನ್ನೊಬ್ರು ಯಾರಾದ್ರೂ ಮಾತಾಡ್ಬೇಕಾದ್ರೆ ನೀವೇನು ನಿಮ್ಮೊಳಗೆ ಆ ರೀತಿ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಇತರರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳಬೇಕು ಈಗ ಬೇರೆಯವರು ಒಂದು ಸಭೆಯನ್ನ ಕರೆದಾಗ ಬೇರೆಯವರು ಏನ್ ಹೇಳ್ತಾರೆ ಅವರ ಒಂದು ಅಭಿಪ್ರಾಯವೇನು ಇದನ್ನೆಲ್ಲರೂ ನೀವೇನ್ ಮಾಡ್ಬೇಕು ಕೇಳಿಸ್ಕೊಳ್ಬೇಕು ತಿಳ್ಕೊಳ್ಬೇಕು ಅಂತ ಮುಖ್ಯ ಗುರುಗಳು ಶಾಹಿನ್ ಮತ್ತೆ ಐಶ್ವರ್ಯಗೆ ಹೇಳ್ತಾರೆ ಆಗ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಕ್ಷಮಿಸಿ ಸರ್ ಇನ್ನು ಮೇಲೆ ಗಮನವಿಟ್ಟು ಕೇಳುತ್ತೇವೆ ಆದ್ರೆ ಇಲ್ಲಿ ಹೇಳ್ತಾ ಇದ್ದಾಳೆ ಐಶ್ವರ್ಯ ಅಂದ್ರೆ ತಾನು ಮಾಡಿದ್ದ ತಪ್ಪು ಅಂತ ತಿಳಿದು ಕ್ಷಮಿಸ್ಬೇಕು ಸಾರಿ ಅಂತ ಕೇಳಿ ಇನ್ನು ಮೇಲೆ ನಾನು ಈ ರೀತಿ ಯಾವುದೇ ತಪ್ಪನ್ನ ಮಾಡೋದಿಲ್ಲ ಇಂತಹ ಒಂದು ಸಭೆಯಲ್ಲಿ ಯಾರು ಬೇರೆಯವರು ಏನಾದ್ರೂ ಹೇಳ್ಬೇಕಾದ್ರೆ ನಾನು ಗಮನವಿಟ್ಟು ಕೇಳಿಸ್ಕೊಳ್ತೀನಿ ಅಂತ ಐಶ್ವರ್ಯ ಮುಖ್ಯ ಗುರುಗಳಿಗೆ ಹೇಳ್ತಾಳೆ ಆಗ ಮುಖ್ಯ ಗುರುಗಳು ಹಾ ಜಾಣ ಮಕ್ಕಳು ಹಾ ಆಗ ಒಳ್ಳೆ ಮಕ್ಕಳು ನೀವು ತುಂಬಾ ಬುದ್ಧಿವಂತ ಮಕ್ಕಳು ಜಾಣ ಮಕ್ಕಳು ಅಂತ ಹೇಳ್ತಾರೆ ಕಾರ್ತಿಕ್ ಪೌರಾಡಳಿತ ಮಂತ್ರಿ ಇಲ್ಲಿ ಕಾರ್ತಿಕ್ ಅನ್ನೋ ಯಾರು ಪೌರಾಡಳಿತ ಮಂತ್ರಿ ಆಗಿರ್ತಾನೆ ಸರ್ ನಾವು ನಾಲ್ಕನೆಯ ತರಗತಿಯವರು ಶಾಲೆಯ ಮೈದಾನವನ್ನು ಸ್ವಚ್ಛಗೊಳಿಸುತ್ತೇವೆ ಇಲ್ಲಿ ಕಾರ್ತಿಕ್ ಹೇಳ್ತಾ ಇದ್ದಾನೆ ನಾವು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳು ಮಕ್ಕಳು ನಾವೆಲ್ಲರೂ ಸಹ ಏನ್ ಮಾಡ್ತೀವಿ ಶಾಲೆಯ ಒಂದು ಮೈದಾನವನ್ನ ಸ್ವಚ್ಛಗೊಳಿಸ್ತೀವಿ ಅಂದ್ರೆ ಅಲ್ಲಿರುವಂತಹ ಪ್ರತಿಯೊಂದು ಗಲೀಜನ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ತೀವಿ ಅಂತ ಇವನು ಒಪ್ಕೊಳ್ತಾ ಇದ್ದಾನೆ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ ಸಿದ್ಧಪಡಿಸುತ್ತೇನೆ ಐಶ್ವರ್ಯ ಹೇಳ್ತಾ ಇದ್ದಾಳೆ ಏನಂತ ಸಾಂಸ್ಕೃತಿಕ ಕಾರ್ಯಕ್ರಮ ಯಾರು ನೃತ್ಯ ಮಾಡ್ತಾರೆ ಮತ್ತೆ ಹಾಡನ್ನ ಹಾಡ್ತಾರೆ ಮತ್ತೆ ಭಾಷಣ ಮಾಡ್ತಾರೆ ಹೀಗೆ ಎಲ್ಲಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಯಾರು ಮಾಡ್ತಾರಲ್ಲ ಅವರ ಒಂದು ಪಟ್ಟಿಯನ್ನ ನಾನು ನಿಮ್ಗೆ ಸಿದ್ಧಪಡಿಸ್ತೀನಿ ಅಂತ ಇಲ್ಲಿ ಐಶ್ವರ್ಯ ಹೇಳ್ತಾ ಇದ್ದಾಳೆ ಮೇರಿ ಆರೋಗ್ಯ ಮಂತ್ರಿ ಇಲ್ಲಿ ಮೇರಿ ಆರೋಗ್ಯ ಮಂತ್ರಿ ಆಗಿರ್ತಾಳಲ್ಲ ನಾವು ಎರಡನೆಯ ತರಗತಿಯವರು ಬಣ್ಣದ ಕಾಗದದಿಂದ ತಳಿರು ತೋರಣ ಕಟ್ಟುತ್ತೇವೆ ಆಗ ಮೇರಿ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ಬಣ್ಣದ ಕಾಗದ ಅಂದ್ರೆ ಈಗ ನೀವು ಏನೇ ಒಂದು ಕ್ರಾಫ್ಟ್ ಮಾಡ್ಬೇಕಾದ್ರೆ ಏನು ಬಣ್ಣದ ಕಾಗದಗಳಿಂದ ಕ್ರಾಫ್ಟ್ ಅನ್ನ ಮಾಡ್ತಿರಲ್ಲ ಅದೇ ರೀತಿ ಇಲ್ಲೂ ಸಹ ಮೇರಿ ಹೇಳ್ತಾ ಇದ್ದಾಳೆ ನಾವು ಎರಡನೇ ತರಗತಿಯಲ್ಲಿರುವಂತಹ ಎಲ್ಲಾ ಮಕ್ಕಳು ಸೇರಿಕೊಂಡು ಆ ಬಣ್ಣದ ಕಾಗದಿಂದ ಒಂದು ತಳಿರು ತೋರಣಗಳನ್ನ ನಾವು ಸಿದ್ಧಪಡಿಸ್ತೀವಿ ಅಂತ ಮೇರಿ ಹೇಳ್ತಾಳೆ ಪಂಕಜ ಹಣಕಾಸು ಮಂತ್ರಿ ಇಲ್ಲಿ ಪಂಕಜ ಏನು ಹಣಕಾಸು ಮಂತ್ರಿಯಾಗಿ ಇರ್ತಾಳೆ ನಾವು ಮೂರನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುತ್ತೇವೆ ಸರ್ ನಾವು ಮೂರನೇ ತರಗತಿ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಏನು ಧ್ವಜಸ್ತಂಭ ಅಂದ್ರೆ ಧ್ವಜವನ್ನ ಇಲ್ಲಿ ನೋಡಿ ಬಾವುಟ ಹಾರಿಸುವ ಕಂಬ ಅಂದ್ರೆ ನಮ್ದು ಫ್ಲಾಗ್ ಏನಂತ ಇರುತ್ತಲ್ಲ ಧ್ವಜ ಇರುತ್ತಲ್ಲ ಆ ಒಂದು ಧ್ವಜವನ್ನ ಹಾರಿಸುವಂತಹ ಕಂಬಕ್ಕೆ ಧ್ವಜಸ್ತಂಭ ಅಂತ ಹೇಳ್ತಾರೆ ಅಂತಹ ಒಂದು ಸ್ತಂಭವನ್ನ ನಾವೇನ್ ಮಾಡ್ತೀವಿ ಅಲಂಕರಿಸ್ತೀವಿ ಸಿಂಗರಿಸ್ತೀವಿ ಅಂತ ಪಂಕಜ ಹೇಳ್ತಾ ಇದ್ದಾಳೆ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಆಗ ಐಶ್ವರ್ಯ ಹೇಳ್ತಾ ಇದ್ದಾಳೆ
संस्कृति मंत्री ध्वजस्तंभ इतल आ ध्वजस्तंभ सत ऐन रंगवल्ली अंद्रे रंगोली हाकदरे बहुत सुंदर वे अंत ऐश्वर्य मेरी आरोग्य मंत्री ಒಳ್ಳೆಯ ಸಲಹೆ ನೀನು ಹೇಳಿದಂತಹ ಸಲಹೆ ತುಂಬಾನೇ ಚೆನ್ನಾಗಿದೆ ಪಂಕಜ ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾಳೆ ಅವಳಿಂದ ಹಾಕಿಸೋಣವೇ ಸರ್ ಆಗ ಮೇರಿ ಹೇಳ್ತಿದ್ದಾರೆ ಪಂಕಜ ತುಂಬಾನೇ ಚೆನ್ನಾಗಿ ರಂಗೋಲಿಯನ್ನ ಹಾಕ್ತಾಳೆ ನಾವು ಅವಳಿಂದನೇ ರಂಗೋಲಿಯನ್ನ ಹಾಕ್ಸೋಣ ಅಂತ ಇಲ್ಲಿ ಹೇಳ್ತಿದ್ದಾರೆ ಆಗ ಮುಖ್ಯ ಗುರುಗಳು ಹೇಳ್ತಿದ್ದಾರೆ ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಆಗ ಕೇಳ್ತಿದ್ದಾರೆ ಏನಂತ ಒಳ್ಳೆಯದು ಮೇರಿ ನೀಡಿದಂತ ಒಂದು ಸಲಹೆ ನಿಮ್ಮೆಲ್ಲರಿಗೂ ಸಹ ಒಪ್ಪಿಗೆ ಆಗಿದ್ಯಾ ಅಂತ ಕೇಳ್ತಿದ್ದಾರೆ ಆಗ ಎಲ್ಲರೂ ಸಹ ಓ ಆಗಬಹುದು ಸರ್ ಓಹೋ ಆಗಲಿ ಸರ್ ಮೇರಿ ಹೇಳಿದ ಹಾಗೆ ನಾವು ಆ ಒಂದು ಸಲಹೆಯನ್ನ ಪಾಲಿಸೋಣ ಅಂತ ಹೇಳ್ತಿದ್ದಾರೆ ಕಾರ್ತಿಕ್ ಪೌರಾಡಳಿತ ಮಂತ್ರಿ ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತರುವವರು ಯಾರು ಕಾರ್ತಿಕ್ ಕೇಳ್ತಿದ್ದಾನೆ ಅಲಂಕಾರಕ್ಕೆ ಏನೇ ಒಂದು ಅಲಂಕಾರವನ್ನ ಮಾಡಬೇಕಾದ್ರೆ ಪ್ರತಿಯೊಂದು ವಸ್ತುಗಳನ್ನ ನಾವೇನ್ ಮಾಡ್ಬೇಕು ಸಿದ್ಧತೆಯನ್ನ ಮಾಡ್ಕೊಂಡು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡು ನಾವು ಮುಂದಿನ ಒಂದು ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭಿಸಬೇಕು ಅದೇ ರೀತಿಯಲ್ಲಿ ಕಾರ್ತಿಕ್ ಹೇಳ್ತಿದ್ದಾನೆ ಈ ಒಂದು ಅಲಂಕಾರಕ್ಕೆ ಬೇಕಾದಂತಹ ಎಲ್ಲಾ ಸಾಮಗ್ರಿಗಳನ್ನ ಯಾರು ತರೋದು ಅಂತ ಕಾರ್ತಿಕ್ ಪ್ರಶ್ನಿಸ್ತಾ ಇದ್ದಾನೆ ಆಗ ರಾಜು ಮುಖ್ಯಮಂತ್ರಿ ಹೇಳ್ತಾ ಇದ್ದಾನೆ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ ಎಲ್ಲರೂ ಸೇರಿ ಶಾಲೆಯನ್ನು ಸಿಂಗರಿಸೋಣ ಆಗ ರಾಜು ಅವರ ಒಂದು ಸ್ವತಃ ತನ್ನ ಒಂದು ತೋಟದಿಂದ ಅವನು ಮಾವಿನ ಸೊಪ್ಪು ಮಾವಿನ ಎಲೆ ಮತ್ತೆ ಬಾಳೆಯ ಒಂದು ಕಂದು ಕಂಬ ಅಂತ ಹೇಳ್ತಿರಲ್ಲ ಆ ಬಾಳೆ ಕಂಬವನ್ನ ನಾನು ತರ್ತೀನಿ ಆಗ ತಂದಾಗ ಅದನ್ನೆಲ್ಲ ನಾವೆಲ್ಲರೂ ಸೇರಿಕೊಂಡು ಶಾಲೆಯನ್ನ ಅಲಂಕರಿಸೋಣ ಸಿಂಗರಿಸೋಣ ಅಂತ ರಾಜು ಹೇಳ್ತಾ ಇದ್ದಾನೆ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಐಶ್ವರ್ಯ ನಾವು ಐದನೆಯ ತರಗತಿಯವರು ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ ಸರ್ ಮತ್ತೆ ಮಾತು ಮುಂದೆ ಬರೆಸುವವಳು ಹಾಗೆ ಇಲ್ಲಿ ಐಶ್ವರ್ಯ ಹೇಳ್ತಿದ್ದಾಳೆ ನಾವು ಐದನೇ ತರಗತಿಯವರು ಐದನೇ ತರಗತಿಯವರಾದಂತಹ ನಾವು ರಾಷ್ಟ್ರ ನಾಯಕರ ಒಂದು ಭಾವಚಿತ್ರಗಳಿಗೆ ಭಾವಚಿತ್ರ ಅಂದ್ರೆ ವ್ಯಕ್ತಿಯ ಚಿತ್ರಗಳು ಈಗ ಫೋಟೋ ಅಂತ ಹೇಳ್ತಿರಲ್ಲ ಅದಕ್ಕೆ ಭಾವಚಿತ್ರ ಅಂತ ಹೇಳ್ತಾರೆ ರಾಷ್ಟ್ರ ನಾಯಕರು ಅಂದ್ರೆ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದಂತಹ ಆ ತ್ಯಾಗಮಯಿಗಳ ಒಂದು ಭಾವಚಿತ್ರಗಳಿಗೆ ಏನು ಹೂವಿನ ಹಾರವನ್ನ ಹಾಕಿ ಅಲಂಕಾರ ಮಾಡ್ತೀವಿ ಅಂತ ಇಲ್ಲಿ ಐಶ್ವರ್ಯ ಹೇಳ್ತಿದ್ದಾಳೆ ಸರ್ ಮಾತನ್ನ ಮುಂದುವರಿಸಬಹುದಾ ಅಂತ ಕೇಳ್ತಾಳೆ ಮುಖ್ಯ ಗುರುಗಳು ಐಶ್ವರ್ಯ ಇತರರಿಗೂ ಮಾತನಾಡಲು ಅವಕಾಶ ಕೊಡಬೇಕಲ್ಲವೇ ಆಗ ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ ಏನಂತ ಐಶ್ವರ್ಯ ಇತರರಿಗೆ ಅಂದ್ರೆ ಬೇರೆಯವರಿಗೆ ಆ ಸಭೆಯಲ್ಲಿ ನೆರೆದಿರುವಂತಹ ಬೇರೆಯವರು ಇರ್ತಾರಲ್ಲ ಅವ್ರಿಗೂ ಸಹ ಮಾತಾಡೋದಕ್ಕೆ ನೀನು ಅವಕಾಶವನ್ನ ಮಾಡ್ಕೊಡ್ಬೇಕಲ್ವಾ ಅಂತ ಕೇಳ್ತಾರೆ ರಮಾ ವಿದ್ಯಾ ಮಂತ್ರಿ ರಮಾ ಅನ್ನೋ ಹುಡುಗಿ ಇಲ್ಲಿ ವಿದ್ಯಾಮಂತ್ರಿ ಆಗಿರ್ತಾಳೆ ನಾನು ಒಂದನೆಯ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಿಂದ ಹೂಗಳನ್ನು ಬಿಡಿಸಿ ತರುತ್ತೇನೆ ನಾನು ಒಂದನೇ ಅವ್ರು ಚಿಕ್ಕ ಚಿಕ್ಕ ಮಕ್ಕಳಲ್ವಾ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಇಲ್ಲಿ ರಮಾ ಹೇಳ್ತಿದ್ದಾಳೆ ಏನಂತ ಒಂದನೇ ತರಗತಿಯವರೊಡನೆ ಸೇರಿಕೊಂಡು ಶಾಲಾ ಕೈತೋಟದಲ್ಲಿರುವಂತಹ ಏನು ಹೂ ಗಿಡಗಳಿಂದ ನಾನು ಹೂಗಳನ್ನ ಬಿಡಿಸಿ ತರ್ತೀನಿ ಅಂತ ರಮಾ ಅವಳು ಒಂದು ಕೆಲಸವನ್ನ ಒಪ್ಕೊಳ್ತಾಳೆ ಮುಖ್ಯ ಗುರುಗಳು ಸರಿ ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ ಆಗ ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಈಗ ನಾವು ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಮನೇಲಿ ಇರ್ಬೋದು ಅಥವಾ ಶಾಲೆಗಳು ಎಲ್ಲೇ ಇರ್ಬೋದು ನಾವೇನ್ ಮಾಡ್ತೀವಿ ಇಲ್ಲಿ ಅತಿಥಿಗಳನ್ನ ಏನು ಆಹ್ವಾನಿಸ್ತೀವಿ ಆಮಂತ್ರಿಸುವುದು ಅಂದ್ರೆ ಆಹ್ವಾನಿಸುವುದು ನೋಡಿ ಇಲ್ಲಿ ಬರ್ದಿದ್ದೀನಿ ಆಮಂತ್ರಿಸು ಅಂದ್ರೆ ಆಹ್ವಾನಿಸುವುದು ಅಂದ್ರೆ ಅವರನ್ನ ಬರಮಾಡಿಕೊಳ್ಳೋದು ಆ ಒಂದು ಕೆಲಸವನ್ನ ಮುಖ್ಯ ಗುರುಗಳು ಒಪ್ಕೊಳ್ತಾರಂತೆ ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಾರೆ ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ ನೀವು ಮಾಡುವಂತಹ ಕೆಲಸಗಳಲ್ಲಿ ಯಾರು ಗುರುಗಳು ಶಿಕ್ಷಕರು ಇರ್ತಿರಲ್ಲ ಆ ಶಿಕ್ಷಕರು ನಿಮಗೆ ಬೇಕಾದಂತಹ ಸಲಹೆಯನ್ನ ಮಾರ್ಗದರ್ಶನವನ್ನ ನೀಡ್ತಾರೆ ಆ ಒಂದು ಸಲಹೆಗಳನ್ನ ಕೇಳ್ಕೊಂಡು ನೀವು ಮುಂದಿನ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಮುಖ್ಯ ಗುರುಗಳು ಹೇಳ್ತಾರೆ ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡರು
ಅಂದ್ರೆ ಎಲ್ಲಾ ಮಕ್ಕಳು ಸಹ ಒಂದೊಂದು ಕೆಲಸಗಳನ್ನು ಒಪ್ಪಿಕೊಂಡು ಆ ಒಂದು ಮಾರ್ಗ ಶಿಕ್ಷಕರ ಒಂದು ಮಾರ್ಗದರ್ಶನದ ಮೂಲಕ ಅವರ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಎಲ್ಲಾ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡ್ರಂತೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಿಂದ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು. ಆಗ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಏನು ಮಕ್ಕಳೆಲ್ಲರೂ ನಸುಕಿನಲ್ಲಿ ಅಂದ್ರೆ ಮುಂಜಾನೆ ಬೆಳಗಿನ ಜಾವ ಅಂತ ಹೇಳ್ತೀವಿ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೋಡೋದಕ್ಕೆ ಎಷ್ಟು ನಸುಕಾಗಿರುತ್ತಲ್ಲ, ಮುಂಜಾನೆ ಇರುತ್ತಲ್ಲ, ಆ ಮುಂಜಾನೆಯೇ ಎಲ್ಲಾ ಮಕ್ಕಳು ಏನ್ ಮಾಡ್ತಾರೆ ಸಿದ್ಧರಾದ್ರಂತೆ. ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು. ಸಮವಸ್ತ್ರ ನಮ್ಗೆ ಎಲ್ಲಾರು ಸಹ ಒಂದೇ ರೀತಿಯ ಬಟ್ಟೆಯನ್ನ ನಾವು ಧರಿಸ್ತೀವಿ, ಅಂದ್ರೆ ಯೂನಿಫಾರ್ಮ್ ಅಂತ ಹೇಳ್ತಿರಲ್ಲ, ಸಮವಸ್ತ್ರವನ್ನ ಶಾಲೆಯಲ್ಲಿ ನೀಡಿದಂತಹ ಸಮವಸ್ತ್ರವನ್ನ ಧರಿಸಿಕೊಂಡು ಎಲ್ಲಾ ಮಕ್ಕಳು ಶಾಲೆಗೆ ಬಂದ್ರಂತೆ. ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸಿದರು. ಒಬ್ಬೊಬ್ರು ತಾವು ವಹಿಸಿಕೊಂಡಿದ್ರಲ್ಲ ಆ ಎಲ್ಲಾ ಕೆಲಸಗಳನ್ನ ಏನು ಅವರೆಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸಿ ಆ ಕೆಲಸಗಳನ್ನ ಪೂರ್ಣಗೊಳಿಸಿದ್ರಂತೆ. ಗುರುಗಳೊಂದಿಗೆ ಜಯ ಘೋಷ ಹಾಕುತ್ತಾ ಪ್ರಭಾತ ಪೇರಿಯಲ್ಲಿ ಪಾಲ್ಗೊಂಡರು. ಅಂದ್ರೆ ಗುರುಗಳ ಜೊತೆ ಆ ಶಾಲೆಯಲ್ಲಿರುವಂತಹ ಗುರುಗಳ ಜೊತೆ ಅವರೆಲ್ಲ ಜಯ ಘೋಷ ಜಯಕಾರ ಹೋಗುವುದು. ಆ ಘೋಷವನ್ನ ಹಾಕುತ್ತಾ ಪ್ರಭಾತ ಪೇರಿಯಲ್ಲಿ ಪಾಲ್ಗೊಂಡರು. ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಪಾಲ್ಗೊಳ್ತಾರೆ. ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಸಂತೋಷಪಟ್ಟರು. ಆ ಮಕ್ಕಳ ಶಿಸ್ತನ್ನು ನೋಡಿದಂತಹ ಎಲ್ಲಾ ಗ್ರಾಮಸ್ಥರು ಏನು ಬಹಳ ಸಂತೋಷ ಪಡ್ತಾರಂತೆ. ಇಲ್ಲಿ ಮತ್ತೆ ಪ್ರಭಾತ ಪೇರಿ ಅಂದ್ರೆ ಏನಂತ ಹೇಳಿದ್ರೆ ಏನಂದ್ರೆ ಈಗ ಮೆರವಣಿಗೆ ಹೋಗೋದು ಅಂತ ಹೇಳ್ತಾರೆ. ಬೆಳಗಿನ ಜಾವ ಎಲ್ಲರೂ ಸಹ ಮೆರವಣಿಗೆ ಹೋಗೋದು ಅಲ್ವಾ. ಈಗ ನೋಡಿದಿರಲ್ವಾ ನಾವು ಈಗ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಈಗ ನಮ್ಮ ಶಾಲೆಯಲ್ಲಿ ಇರ್ಬೋದು ಬೇರೆ ಶಾಲೆಗಳಲ್ಲೂ ಇರ್ಬೋದು ಆ ನಮ್ಮ ರಾಷ್ಟ್ರದ ಒಂದು ಧ್ವಜವನ್ನ ಹಿಡಿದು ಎಲ್ಲರೂ ಸಹ ಬಹಳ ಶಿಸ್ತಿನಿಂದ ಒಂದು ಮೆರವಣಿಗೆಯನ್ನ ಹೋಗ್ತೀವಿ ಊರಿನಲ್ಲಿ. ಅದೇ ರೀತಿ ಇಲ್ಲೂ ಸಹ ಆ ಮಕ್ಕಳೆಲ್ಲೂ ಆ ಗ್ರಾಮದಲ್ಲಿ ಶಿಸ್ತಿನೊಡನೆ ಗ್ರಾಮಸ್ಥರು ನೋಡಿದ್ರಂತೆ. ಶಿಸ್ತನ್ನ ನೋಡಿ ಆ ಗ್ರಾಮದ ಜನರಿಗೆ ಬಹಳ ಖುಷಿಯಾಯಿತು. ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು. ಆ ಒಂದು ಶಾಲೆಯ ಆವರಣದಲ್ಲಿ ಧ್ವಜಾರೋಹಣ ಯಾರು ಮಾಡ್ತಾರೆ ಅಂದ್ರೆ ಧ್ವಜಾರೋಹಣ ಅಂದ್ರೆ ಧ್ವಜವನ್ನ ಏರಿಸುವುದು, ಅದಕ್ಕೆ ಧ್ವಜಾರೋಹಣ ಅಂತ ಹೇಳ್ತೀವಿ. ಹಾಗಾಗಿ ಆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಯಾರು ನಡೆಸ್ಕೊಟ್ರು ಅಂದ್ರೆ ಆ ಒಂದು ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಿರ್ತಾರಲ್ಲ ಅವರು ಮಾಡಿದ್ರಂತೆ. ಎಲ್ಲರೂ ರಾಷ್ಟ್ರಗೀತೆ ಹಾಡಿದರು. ನಿಮ್ಗೆಲ್ಲ ಗೊತ್ತಿದೆ ರಾಷ್ಟ್ರಗೀತೆ ಜನಗಣ ಮನ ಅಲ್ವಾ. ಆ ಒಂದು ಜನಗಣ ಮನ ಎಂಬ ರಾಷ್ಟ್ರಗೀತೆಯನ್ನ ಎಲ್ಲರೂ ಧ್ವಜಾರೋಹಣ ಮಾಡಿದ ತಕ್ಷಣ ಮಕ್ಕಳೆಲ್ಲರೂ ಹಾಡ್ತಾರಂತೆ. ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡಿದರು. ಅನಂತರ ಅಂದ್ರೆ ಧ್ವಜಾರೋಹಣ ಮಾಡಿದ ನಂತರ ಆ ಒಂದು ಸಭೆಯಲ್ಲಿ ಆ ಒಂದು ಸಭಾ ಕಾರ್ಯಕ್ರಮದಲ್ಲಿ ಯಾರು ಮುಖ್ಯ ಗುರುಗಳು ಮುಖ್ಯ ಶಿಕ್ಷಕರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಅನೇಕ ವ್ಯಕ್ತಿಗಳ ದೇಶಭಕ್ತಿಯ ಬಗ್ಗೆ ಕುರಿತು ಒಂದೆರಡು ಹಿತವಚನಗಳನ್ನ ನುಡಿದ್ರಂತೆ. ಇನ್ನು ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು. ಇನ್ನು ಆಟಗಳ ಒಂದು ಸ್ಪರ್ಧೆ ಪೈಪೋಟಿ ನಡೆಸಿದ್ರಲ್ಲ ಆ ಒಂದು ಪೈಪೋಟಿಯಲ್ಲಿ ವಿಜೇತರು ಅಂದ್ರೆ ಗೆದ್ದಂತಹ ಮಕ್ಕಳಿಗೆ ಅಲ್ಲಿ ಮುಖ್ಯ ಅತಿಥಿಯಾಗಿ ಬಂದಂತಹ ವ್ಯಕ್ತಿ ಏನ್ ಮಾಡ್ತಾರೆ ಬಹುಮಾನವನ್ನ ವಿತರಿಸ್ತಾರಂತೆ ಹಂಚುತ್ತಾರಂತೆ. ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಕೊನೆಯಲ್ಲಿ ಈ ಬಹುಮಾನ ವಿತರಣೆ ನಡೆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಕ್ಕಳೆಲ್ಲರೂ ನಡೆಸಿಕೊಟ್ರಂತೆ. ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. ಆಗ ಆ ಒಂದು ಸ್ವತಂತ್ರ ದಿನಾಚರಣೆಯನ್ನ ನೋಡಿದಂತಹ ಆ ಒಂದು ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಂತಹ ಪ್ರತಿಯೊಬ್ಬರು ಸಹ ಏನ್ ಮಾಡ್ತಾರೆ ಆ ಸುಂದರವಾದಂತಹ ಸಡಗರವಾದಂತಹ ಆ ಒಂದು ಹಬ್ಬದ ಆಚರಣೆಯನ್ನ ನೋಡಿ ಅಲ್ಲಿರುವಂತಹ ಜನರೆಲ್ಲರೂ ಬಹಳ ಸಂತೋಷದಿಂದ ಚಪ್ಪಾಳೆಯನ್ನ ತಟ್ಟರಂತೆ. ಎಲ್ಲರೂ ಸಿಹಿ ಸವಿದು ಕಾರ್ಯಕ್ರಮದ ಮಿನುಕು ಹಾಕುತ್ತಾ ತೆರಳಿದರು. ಆಗ ಮಕ್ಕಳೆಲ್ಲರೂ ಕಾರ್ಯಕ್ರಮವೆಲ್ಲ ಏನಾಯ್ತು ಮುಗಿತ ಬಂದಿತು. ಮುಗಿದ ನಂತರ ಕೊನೆಯದಾಗಿ ಮಕ್ಕಳೆಲ್ಲರಿಗೂ
ಒಂದು ಸಿಹಿಯನ್ನ ಸ್ವೀಟ್ ಅಂತ ಹೇಳ್ತಾರೆ ಸಿಹಿಯನ್ನ ನೀಡುವ ಮೂಲಕ ಆ ಮಕ್ಕಳ ಕಾರ್ಯಕ್ರಮವನ್ನ ಮೆಲುಕು ಹಾಕುತ್ತಾ ಯಾವ ರೀತಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಮಕ್ಕಳೆಲ್ಲ ಮತ್ತೊಮ್ಮೆ ನೆನೆಸಿಕೊಂಡು ಆ ಎಲ್ಲರೂ ಆ ಕಾರ್ಯಕ್ರಮ ಸ್ವತಂತ್ರ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಸಡಗರದಿಂದ ಮುಗಿಸಿ ಎಲ್ಲರೂ ಮನೆಗೆ ತೆರಳಿದ್ರಂತೆ ಮಕ್ಕಳ ಈ ದಿನ ನಿಮಗೆ ಅರ್ಥ ಆಯ್ತು ಅಲ್ವಾ ಏನಂದ್ರೆ ಸ್ವತಂತ್ರ ದಿನಾಚರಣೆಯನ್ನ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಿ ಅಂದ್ರೆ ನಾವು ಯಾವುದೇ ಹಬ್ಬ ಹರಿದಿನಗಳನ್ನ ಆಚರಿಸಬೇಕಂದ್ರೆ ಪ್ರತಿಯೊಂದಕ್ಕೂ ಒಂದು ಸಿದ್ಧತೆ ಅನ್ನೋದು ಬಹಳ ಮುಖ್ಯ ಮತ್ತೆ ಎಲ್ಲರೂ ಸಹ ಏನು ಒಂದೊಂದು ಕೆಲಸಗಳನ್ನ ನಾವು ಒಂದು ಹಂಚಿಕೊಂಡು ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಬಹಳ ಸಂಭ್ರಮದಿಂದ ಸಡಗರದಿಂದ ಹಬ್ಬಗಳನ್ನ ಆಚರಿಸುವುದಂತ ಈ ಒಂದು ಸ್ವತಂತ್ರ ದಿನಾಚರಣೆ ಪಾಠದಿಂದ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಬೈ ಚಿಲ್ಡ್ರನ್.